ಹೆಲೋ ಆ್ಯಂಡ್ ವೆಲ್ಕಮ್ ಟು ಫೀಲ್ ದ ಫುಡ್. ಇವತ್ತಿನ ರೆಸಿಪಿ ಇಡ್ಲಿಗೆ ಸಾಂಬಾರ್ ಹೇಗೆ ಮಾಡ್ಬೋದು ಅಂತ ತಿಳ್ಕೊಂಡು ರೆಸಿಪಿ ಶುರು ಮಾಡಲಿಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಂಬಾರು ಮಾಡಲಿಕ್ಕೆ ಅರ್ಧ ಕಪ್ಪಿನಷ್ಟು ಬೇಳೆ ತೊಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ. ಇದಕ್ಕೆ 1.5 ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೀನಿ. ಇನ್ನು ಇದನ್ನು ಪ್ರೆಷರ್ ಕುಕ್ ಮಾಡಬೇಕಾಗತ್ತೆ. ಇನ್ನು ಸಾಂಬಾರಿಗೆ ಇದೆಲ್ಲ ವೆಜಿಟೇಬಲ್ಸ್ ಬೇಕಾಗುತ್ತೆ. 1 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 1 ಕ್ಯಾರೆಟ್, 1 10 ಬೀನ್ಸ್, ಹಾಗೆ 3 ಪೊಟ್ಯಾಟೊ, ಸಣ್ಣ ಸಣ್ಣ ಪೊಟ್ಯಾಟೊ, ದೊಡ್ಡದಾದರೆ 2 ಸಾಕು. ಇದೊಂದು ಸಣ್ಣ ಬೀಟ್ರೂಟ್ ತೊಗೊಂಡಿದ್ದೀನಿ ಕಲರಿಗೋಸ್ಕರ, ಇದು ಆಪ್ಷನಲ್. ಹಾಗೆ 2 ಟೊಮ್ಯಾಟೊ ತೊಗೊಂಡಿದ್ದೀನಿ, 1 ಗ್ರೈಂಡ್ ಮಾಡಿ ಹಾಕ್ತೀನಿ, ಹಾಗೆ 1 ಕಟ್ ಮಾಡಿ ಹಾಕ್ತೀನಿ. ಇನ್ನು ಆಲೂಗಡ್ಡೆ ಸಿಪ್ಪೆ ತೆಗೆಯೋದಿಲ್ಲ ನಾನು, ಹಾಗೇನೆ ಹಾಕ್ತೀನಿ. ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ. ಒಂದು ಟೊಮೆಟೊನ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇನ್ನು ಒಗ್ಗರಣೆ ಇಡಬೇಕಾಗತ್ತೆ. ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಉದ್ದಿನಬೇಳೆ, ಇಂಗು ಹಾಗೆ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ 1 ಆನಿಯನ್ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ಎಲ್ಲ ವೆಜಿಟೇಬಲ್ಸ್ನ ಹಾಕ್ತಾ ಇದ್ದೀನಿ. ಹಾಗೆ 1/2 ಟನ್ನ ಟೊಮ್ಯಾಟೊ. ಇನ್ನು ಇದಕ್ಕೆ ನೀರು ಹಾಕಿ ಬೇಯಿಸ್ಬೇಕಾಗತ್ತೆ. ಇಲ್ಲಿ 3 ಕಪ್ಪಿನಷ್ಟು ನೀರು ಹಾಕಿದೆ ನಾನೀಗ. ಇನ್ನು ಇದಕ್ಕೆ ಸ್ವಲ್ಪ ಅರಿಶಿನ, ತುಂಬನೇ ಸ್ವಲ್ಪ ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲದನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇನ್ನು ಇದು ಬೇಯೋದ್ರೊಳಗಡೆ ಸಾಂಬಾರ್ ಪುಡಿ ರೆಡಿ ಮಾಡ್ಬೋದು. ಸಾಂಬಾರ್ ಪುಡಿಗೆ 1/4 ಟೀಸ್ಪೂನ್ ಆಗೋಷ್ಟು ಮೆಂತೆ ತಕೊಂತಾ ಇದ್ದೀನಿ, ಹಾಗೆ 10-12 ಮೆಣಸು, ಹಾಗೆ ಸ್ವಲ್ಪ ಬೇವಿನ ಸೊಪ್ಪು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಇಂಗನ್ನ ಕೂಡ ಸೇರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಮೆಂತೆ ಕಲರ್ ಈಗ ಕೆಂಪಾಗಿದೆ. ಈ ಟೈಮಲ್ಲಿ 3 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಸೇರಿಸ್ತಾ ಇದ್ದೀನಿ. ಇನ್ನು ಇದಿಷ್ಟನ್ನ 1 ನಿಮಿಷ ಹುರಿದ್ರೆ ಸಾಕಾಗತ್ತೆ. ಇನ್ನು ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಬೇಕಾಗತ್ತೆ. ಇದನ್ನು ಮಿಕ್ಸಿ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ಪುಡಿ ಮಾಡಿದ್ದೀನಿ. ಈಗ ಈಗ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ. ಇನ್ನು ಇದಕ್ಕೆ ನಾವು ಮಾಡಿದಂಥ ಸಾಂಬಾರ್ ಪುಡಿ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಬೇಯಿಸಿಟ್ಟ ಬೇಳೆ ಏನಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ.
ಹಾಗೆ ಇದಕ್ಕೆ ನೀರನ್ನ ಕೂಡ ಸೇರಿಸಬೇಕಾಗತ್ತೆ. ಇಡ್ಲಿ ಸಾಂಬಾರ್ ಯೂಶ್ವಲಿ ತೆಳುವಾಗಿರುತ್ತೆ. ಹಾಗೂ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಕಮ್ ವಿತ್ ಅನದರ್ ವಿಡಿಯೋ.